ಕಾಂಗ್ರೆಸ್ ವೀಕ್ ಆಗಿದೆ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ, ಆಲೋಚನೆ ಮಾಡಬೇಕು. ಕಾಂಗ್ರೆಸ್ ಯಾಕೆ ವೀಕ್ ಆಯಿತು ಇಷ್ಟೊಂದು ಪ್ರಾಬಲ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ? ನಾನು ಅದನ್ನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ. ಹಿಂದೂಗಳನ್ನು ಈ ಭಾಗದಲ್ಲಿ ಕಡೆಗಣಿಸಿದ್ದೇ ಕಾಂಗ್ರೆಸ್ ಸೋಲಿಗೆ ಕಾರಣ ಅಂತ ಹೇಳಿದ್ದೀನಿ. ಹಾಗಾಗಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ಟು ಮೈನಾರಿಟಿಯನ್ನು ಜೊತೆಯಲ್ಲಿಟ್ಕೊಂಡು ಮೈನಾರಿಟಿಯವರಿಗೆ ಕೆಲಸ ಮಾಡಬೇಕಂತ ಹೇಳಿದ್ದೀನಿ. ಹೀಗಾಗಿ ಕಾಂಗ್ರೆಸ್ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣನೇ ಅದು. ಹಾಗಾಗಿ ನೀವು ಅದನ್ನು ಇವತ್ತು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿ, ಮೈನಾರಿಟಿಗಳು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ಒಂದು ಸೆಳೀತಕ್ಕಂಥ ಕೆಲಸವನ್ನು ಮಾಡಿ. ಮೈನಾರಿಟಿ ಎಲ್ಲ ಅಧ್ಯಕ್ಷರುಗಳೆಲ್ಲ ಇದ್ದಾರೆ, ಆದರೆ ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು. ಕಾಂಗ್ರೆಸ್ ಒಂದೇ ಅಲ್ಲ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು, ಜೆ ಡಿ ಎಸ್ ಕೂಡ ನಿಮ್ಮ ರಕ್ಷಣೆಯನ್ನು ಮಾಡ್ತದೆ. ಹಾಗಾಗಿ ನಮ್ಮೊಟ್ಟಿಗೆ ಸೇರಿ ಅಂತ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡಿ ಅಂತೇಳಿ ಅದನ್ನು ಮನೆ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತೇವೆ. ಯಾರನ್ನ ಯಾರು ಓಲೈಕೆ ಮಾಡ್ತಕ್ಕಂಥದ್ದಲ್ಲ, ಸಂಪೂರ್ಣ ಕಡೆಗಣಿಸಿದಿರಿ. ಕಡೆಗಣಿಸಿದ್ದಕ್ಕೋಸ್ಕರ ನಿಮಗೆ ಈ ಥರ ಆಯಿತು ಅಂತ ಹೇಳಿದ್ದೀನಿ ನಾನು. ಈಗ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಹೇಗೆ ಗೆಲ್ತು ಹೋಗಿದ್ರೆ, ನಾವು ಪ್ರತಿಭಾವಂತ ಇರ್ತಕ್ಕಂಥ ಪ್ರಜ್ಞಾವಂತ ಮತದಾರರನ್ನು ಮನವೊಲಿಸಿದ್ದೇವೆ, ಹೇಳಿದ್ದೇವೆ ನಾವು ಇಂಥ ಕೆಲಸ ಮಾಡ್ತೇವೆ, ನಾವು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ, ನಮಗೆ ಅವಕಾಶ ಕೊಡಿ. 50 ವರ್ಷಗಳ ಇತಿಹಾಸದಲ್ಲಿ BJPಯಲ್ಲಿ ಸಂಪೂರ್ಣವಾಗಿ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲಿ ಗೆದ್ದಿತ್ತು. ಹಾಗಿದ್ರೆ ನಮ್ಮನ್ನು ಹೀಗೆ ಗೆಲ್ಲಿಸಿದ್ರೆ ಯಾಕೆ? ಪ್ರಜ್ಞಾವಂತ ಮತದಾರರು ಎಲ್ಲೋ ಒಂದು ಕಡೆ ಆಶಾದಾಯಕವಾಗಿ ಭೋಜೇಗೌಡ ಮತ್ತು JDSಯಿಂದ ಮನೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಆಗಿದ್ದಾರೆ, ಅವರಿಂದ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ಬೋದು ಅನ್ನೋ ಒಂದು ದೂರದೃಷ್ಟಿ ಇಟ್ಟು ನಮಗೆ ಮತವನ್ನು ನೀಡಿದ್ದಾರೆ.